ಇನ್ನು ವಿಜೇಂದ್ರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ನಿಮ್ಮ ಅಪ್ಪನ ಮೇಲೆ ಎಷ್ಟು ಕೇಸ್ಗಳಿದಾವೆ ಅದರ ಬಗ್ಗೆ ನಾಳೆ ನೀನು ಉತ್ತರ ಕೊಡಬೇಕು ಅಂತ ಏಕವಚನದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಆಮೇಲೆ ಜೊತೆಗೆ ಎಷ್ಟು ಬಾರಿ ಅಂದರೆ ಎರಡು ಬಾರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿ ಅಂತ ಅದರ ಬಗ್ಗೆಯೂ ಕೂಡ ಉತ್ತರ ನೀಡಿ ಅಂತೇಳಿ. ವಿಜೇಂದ್ರ, ನಿಮ್ಮ ಅಪ್ಪ ಯಾಕೆ ರಾಜೀನಾಮೆ ನೀಡಿದರು? ಯಡಿಯೂರಪ್ಪ ಎರಡು ಬಾರಿ ಯಾಕೆ ರಾಜೀನಾಮೆ ಕೊಟ್ಟರು? ಇದರ ಬಗ್ಗೆ ನಾಳೆ ಲೆಕ್ಕ ಹೇಳಪ್ಪ ಅಂತ ವಿಜೇಂದ್ರ ವಿರುದ್ಧ ಡಿ ಕೆ ಶಿ ಅವರ ಆಕ್ರೋಶ. ಸಿ ಎಂ ಯಾಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಯಾರು ರಾಜೀನಾಮೆ ನೀಡ್ತಾರೆ ಅಂತ ಕಾಲ ಉತ್ತರಿಸುತ್ತೆ ಅಂತ ಗುಡುಗಿದರು. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? ಎರಡು ಬಾರಿ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟು ಅದು ನೀ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಇಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದ ವಿದೇಶಕ್ಕೆ ಆರ್ ಟಿ ಜಿ ಎಸ್ ಮಾಡಿದ್ಯಲ್ಲ, ಯಾಕೆ ಮಾಡಿದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳಬೇಕು ಫಸ್ಟು, ಆಮೇಲೆ ಉತ್ತರ ಹೇಳಬೇಕು. ಉತ್ತರ ಹೇಳ್ಬಿಟ್ಟು ಆಮೇಲೆ ಏನ್ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ. ಯಾವ ರಾಜೀನಾಮೆ? ಯಾರ ರಾಜೀನಾಮೆ? ರಾಜೀನಾಮೆ ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? ಎರಡು ಬಾರಿ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟು ಅದು ನೀ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಇಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದ ವಿದೇಶಕ್ಕೆ ಆರ್ ಟಿ ಜಿ ಎಸ್ ಮಾಡಿದ್ಯಲ್ಲ, ಯಾಕೆ ಮಾಡಿದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳಬೇಕು ಫಸ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.